ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಜನವಿರೋಧಿ ಕಾರ್ಮಿಕ ವಿರೋಧಿ ಕೇಂದ್ರ ಬಜೆಟ್ ಕಾರ್ಮಿಕ ತಿದ್ದುಪಡಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ದುಡಿಯುವ ಜನರ ಐಕ್ಯತೆಗೆ ಧಕ್ಕೆ ತರುವ ಎನ್ಆರ್ಸಿ ಸಿಎಎ ಹಾಗೂ ಎನ್ಪಿಆರ್ ಹಿಂಪಡೆಯುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಕಾರ್ಮಿಕ ವಿರೋಧಿ ಕೇಂದ್ರ ಬಜೆಟ್ ಅನ್ನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಕಾರ್ಮಿಕ ವಿರೋಧಿ ಕೇಂದ್ರ ಬಜೆಟ್ ಅನ್ನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಕಾರ್ಮಿಕರ ನೀತಿ ಸಂಹಿತೆ ಯಾರಿಗಾಗಿ ಎತ್ತಕ್ಕಾಗಿ ಜವಾಬ್ ಬೇಗ ಜವಾಬ್ ಕೊಡಿ. ಎಲ್ಲ ಕಾರ್ಮಿಕ ಸಂಘಗಳನ್ನು ತೆಗೆದಾಕದಂತ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆ ಕುಸಿತ, ಸಬ್ಸಿಡಿಗಳ ಕಡಿತ ಮುಂತಾದ ಸಮಸ್ಯೆಗಳಿಗೆ ಕೇಂದ್ರದ ಬಜೆಟ್ ಪರಿಹಾರ ನೀಡುತ್ತಿಲ್ಲ. ಬದಲಿಗೆ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಜನರ ಸಂಕಟವನ್ನು ಇನ್ನಷ್ಟು ಹೆಚ್ಚಿಸುವಂತಿದೆ. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಹತ್ತಾರು ವರ್ಷಗಳಿಂದ ಸರಿಯಾದ ವೇತನ ದೊರೆಯುತ್ತಿಲ್ಲ. ಸರ್ಕಾರ ಇದೀಗ ಬಜೆಟ್ನಲ್ಲಿ ಜೀವ ವಿಮೆ, ರೈಲ್ವೆ ಉದ್ದಿಮೆಗಳ ಖಾಸಗಿಯವರಿಗೆ ಮಾರಲು ರಹದಾರಿ ನೀಡಿದೆ. ದಿವಾಳಿಯಾಗುತ್ತಿರುವ ಸಾರ್ವಜನಿಕ ಬ್ಯಾಂಕ್ಗಳ ವಿಲೀಕರಣ ಮೂಲಕ ಕಾರ್ಪೊರೇಟ್ ಮಾಲೀಕರಿಗೆ ಇನ್ನಷ್ಟು ಮಣೆ ಹಾಕಲು ಮುಂದಾಗಿದೆ. ಇಂತಹ ಜನವಿರೋಧಿ ಕಾರ್ಮಿಕ ವಿರೋಧಿ ಕೇಂದ್ರದ ಬಜೆಟ್ ಅನ್ನು ವಾಪಸ್ ಪಡೆಯಬೇಕು ಎಂದು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಜಿಲ್ಲಾಧ್ಯಕ್ಷ ವಿಜಿ ದೇಸಾಯಿ ಅವರು ಆಗ್ರಹಿಸಿದರು. ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ಇವತ್ತು ಇಡೀ ದೇಶದಾದ್ಯಂತ ಅಖಿಲ ಭಾರತ ಒಂದು ಪ್ರತಿಭಟನಾ ಸಪ್ತಾಹ ಮಾಡ್ತಾ ಇದೀವಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಮುಖ್ಯವಾಗಿ ಈ ಒಂದು ಪ್ರತಿಭಟನಾ ಉದ್ದೇಶ ಏನಂದ್ರೆ, ಕೇಂದ್ರ ಸರ್ಕಾರ ಏನು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತಾ ಇದ್ದಾರೆ. ಈಗಾಗಲೇ ಇರ್ತಕ್ಕಂಥ ಒಂದು 40 ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿ 4 ಕಾನೂನುಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ಕಾನೂನು ಉದ್ದೇಶ ಅಂದರೆ ಕಾರ್ಮಿಕರ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಂಡು ಮಾಲೀಕ ವರ್ಗಕ್ಕೆ ಸಹಾಯ ಮಾಡ್ತಕ್ಕಂಥದ್ದಾಗಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತರತಕ್ಕಂಥ ಎಲ್ಲ ಕಾನೂನುಗಳು ರೈತ ಕಾರ್ಮಿಕರ ಕೂಲಿಕಾರ ವಿರೋಧಿಗಳಾಗಿದೆ. ಇವತ್ತು ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲನೂ ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ಕಾರ್ಖಾನೆಗಳು ಅಥವಾ ಸಂಘಟಿತ ಅಸಂಘಟಿತ ವಲಯ ಎಲ್ಲ ಕಡೆ ಇವತ್ತು ಆರ್ಥಿಕ ಬಿಕ್ಕಟ್ಟು ಬರ್ತಾ ಇದೆ. ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ. ಮುಖ್ಯವಾಗಿ ಸರ್ಕಾರ ತರತಕ್ಕಂಥ ಈ ನೀತಿ ಈ ದೇಶದ ಬಂಡವಾಳಶಾಹಿಗಳು ಶ್ರೀಮಂತರ ಪರವಾಗಿರ್ತಕ್ಕಂಥ ನೀತಿ ಆಗಿರೋದ್ರಿಂದನೇ ಇವತ್ತು ಯುವ ಜನರು ಬೀದಿಗೆ ಬಿಡ್ತಾ ಇದ್ದಾರೆ. ಅಂತ ಉದ್ಯೋಗ ಇರಲಾರ್ದೆ ಕಾರ್ಮಿಕರು ಕಾರ್ಖಾನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಸರ್ಕಾರ ಬಡ ಜನರಿಗೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಿತ್ಕೊಂತ ಇದೆ. ಇದನ್ನೆಲ್ಲ ವಿರೋಧಿಸಿ ಸರ್ಕಾರ ಈ ಒಂದು ಕಾರ್ಮಿಕ ವಿರೋಧಿ ನೀತಿಗಳನ್ನೆಲ್ಲ ವಿರೋಧಿಸಿ ಇವತ್ತು ಅಖಿಲ ಭಾರತ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಈ ಎಲ್ಲ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಾಪಸ್ ತಗೋಬೇಕು. ಜೊತೆಗೆ ಇತ್ತೀಚೆಗೆ ತಂದಂಥ ಎನ್ಆರ್ಸಿ ಸಿಐ ಕಾಯ್ದೆ ಕೂಡ ಇದು ಒಂದು ಅತ್ಯಂತ ಮಾನವತ್ವವಾದಿ ವಿರೋಧಿಯಾಗಿರೋದ್ರಿಂದ ಈ ಎಲ್ಲ ಕಾಯ್ದೆಗಳನ್ನು ಕೂಡ ವಾಪಸ್ ತಗೋಬೇಕು ಅಂತಿಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮೂಲಕ ಹೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಎಸ್ಎಂ ಶರ್ಮಾ, ಶರಣು ಹೆರೂರ್, ರಾಘವೇಂದ್ರ ಎಂಜಿ, ಶಿವಲಿಂಗಮ್ಮ, ಮಂಜುಳಾ, ಬೋರಮ್ಮ ಫರತಾಬಾದ್, ಸುಲೋಚನಾ, ಜ್ಯೋತಿ ಸೇರಿದಂತೆ ಸಂಘಟನೆಯ ಕಾರ್ಮಿಕರು ಪಾಲ್ಗೊಂಡಿದ್ದರು.